ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಮಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಸೆಪ್ಟೆಂಬರ್ ಹದಿನೈದು ಮತ್ತು ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಕನ್ನಡದ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳು ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪಿ ಎ ಬಿ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಡಿ ಆರ್ ಡಿ ಒ ಅಭಿವೃದ್ಧಿಪಡಿಸುತ್ತಿರುವ ಮತ್ತು ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದಂತಹ ವಿ ಎಲ್ ಶ್ರಮ್ ಅಥವಾ ಎಸ್ ಆರ್ ಎಸ್ ಎಮ್ ಕ್ಷಿಪಣಿ ಅಂತ ಕರೀತಾರೆ ಅಥವಾ ಡೈರೆಕ್ಟಾಗಿ ಇದನ್ನು ವಿ ಎಲ್ ಶ್ರಮ್ ಕ್ಷಿಪಣಿ ಈ ಒಂದು ಕ್ಷಿಪಣಿಯನ್ನು ಯಾವ ಕಂಪನಿಯು ತಯಾರಿಸುತ್ತಿದೆ ಹಾಗಾದ್ರೆ ನೋಡಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಡಿ ಎಲ್ ಅಂದರೆ ಭಾರತ್ ಡೈನಮಿಕ್ಸ್ ಲಿಮಿಟೆಡ್ ಕಂಪನಿ ಸೊ ಈ ಒಂದು ವಿ ಎಲ್ ಶ್ರಮ್ ಕ್ಷಿಪಣಿಯನ್ನು ತಯಾರಿಸ್ತಿದೆ ಆದರೆ ಇದನ್ನು ಅಭಿವೃದ್ಧಿಪಡಿಸ್ತಾ ಇರತಕ್ಕಂಥದ್ದು ಮತ್ತು ಯಶಸ್ವಿಯಾಗಿ ಇತ್ತೀಚೆಗೆ ಪರೀಕ್ಷೆ ಮಾಡಿರ್ತಕ್ಕಂಥದ್ದು ಡಿ ಆರ್ ಡಿ ಒ ಎಂಬುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆನಪಿಟ್ಕೊಳ್ಳಿ ಹೆಚ್ಚಿನ ಮಾಹಿತಿ ನೋಡೋಣ ನೋಡಿ ಡಿ ಆರ್ ಡಿ ಒ ಆ್ಯಂಡ್ ಇಂಡಿಯನ್ ನೇವಿ ಸಕ್ಸಸ್ಫುಲ್ಲಿ ಫ್ಲೈಟ್ ಟೆಸ್ಟ್ ವರ್ಚುವಲಿ ಲಾಂಚ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ನೋಡಿ ವಿ ಎಲ್ ಶ್ರಮ್ ಅಂತ ಕರೀತಾರೆ ಅಂದರೆ ನೋಡಿ ಗಮನಿಸಬೋದು ವಿ ಎಲ್ ಅಂತಂದರೆ ವರ್ಚುವಲ್ ಅಂದರೆ ವರ್ಟಿಕಲ್ ಲಾಂಚ್ ಸೊ ಶಾರ್ಟ್ ರೇಂಜ್ ಟು ಏರ್ ಮಿಸೈಲ್ ಸೊ ಇದನ್ನು ಇತ್ತೀಚೆಗೆ ಡಿ ಆರ್ ಒ ಮತ್ತು ಇಂಡಿಯನ್ ನೇವಿ ಸಕ್ಸಸ್ಫುಲಿ ಒಂದು ಫ್ಲೈಟ್ ಟೆಸ್ಟ್ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ನೋಡೋಣ ಭಾರತೀಯ ನೌಕಾಪಡೆಯು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇದರ ಸಹಭಾಗಿತ್ವದಲ್ಲಿ ಲಂಬ ಉಡಾವಣೆ ಕಿರು ಕ್ಷೇಣಿಯ ಮೇಲ್ಮೈಯಿಂದ ವಾಯು ಕ್ಷಿಪಣಿ ಅಂದರೆ ವಿ ಎಲ್ ಶ್ರಮನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಪರೀಕ್ಷೆಯನ್ನು ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಡಿಶಾದ ಕರಾವಳಿಯ ಚಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ನಡೆಸಲಾಯಿತು ಹಾಗಾದರೆ ನೋಡಿ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಐ ಟಿ ಆರ್ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥ ಕ್ವಶನನ್ನು ಕೇಳಿದರೆ ಅದು ಒಡಿಶಾದ ಕರಾವಳಿಯಾಗಿರ್ತಕ್ಕಂಥ ಚಂಡೀಪುರದಲ್ಲಿ ಕಂಡುಬರುತ್ತದೆ ಎಂಬುದು ಕೂಡ ನೆನಪಿರಬೇಕು ಇನ್ನು ಕಳೆದ ವಾರದಲ್ಲಿ ಡಿ ಆರ್ ಒ ನಡೆಸಿದ ಎರಡನೇ ಯಶಸ್ವಿ ಕ್ಷಿಪಣಿ ಪರೀಕ್ಷೆ ಇದಾಗಿದೆ ಆಲ್ರೆಡಿ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಿ ಆರ್ ಡಿಒ ತನ್ನ ಪರಮಾಣು ಸಾಮರ್ಥ್ಯದ ಮಧ್ಯಂತರ ಕ್ಷಣಿಯ ಬ್ಯಾಲೆಸ್ಟಿಕ್ ಕ್ಷಿಪಣಿ ಅಂದರೆ ಐ ಆರ್ ಬಿ ಎಮ್ ಅಗ್ನಿ ಫೋರ್ ಬಳಕೆದಾರರ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿತ್ತು ಆಲ್ರೆಡಿ ಇದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಡಿ ಆರ್ ಡಿ ಒ ವಿ ಎಲ್ ಶ್ರಮವನ್ನು ಅಭಿವೃದ್ಧಿಪಡಿಸುತ್ತಿದೆ ಮತ್ತು ಇದನ್ನು ಕೇಂದ್ರ ಸರ್ಕಾರದ ಸೊ ನೋಡಿ ಕೇಂದ್ರ ಸರ್ಕಾರ ಸ್ವಾಮ್ಯದ ಭಾರತ್ ಡೈನಮಿಕ್ ಲಿಮಿಟೆಡ್ ತಯಾರಿಸುತ್ತಿದೆ ಡಿ ಆರ್ ಅಭಿವೃದ್ಧಿಪಡಿಸಿದ ಕ್ಷಿಪಣಿಯು ಪ್ರಸ್ತುತ ಭಾರತೀಯ ನೌಕಾಪಡೆಯಿಂದ ನಿಯೋಜಿಸಲಾದ ಇಸ್ರೇಲ್ನ ಬರಾಕ್ ಒನ್ ಕ್ಷಿಪಣಿಯನ್ನು ಬದಲಿಸುವ ಸಾಧ್ಯತೆ ಇದೆ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬರಾಕ್ ಒನ್ ಕ್ಷಿಪಣಿ ಏನಿದೆ ಸೊ ಇದು ಇಸ್ರೇಲ್ ನಿರ್ಮಿತ ಆಗಿರತಕ್ಕಂಥ ಭಾರತದಲ್ಲಿ ಒಂದು ಕಾರ್ಯ ಮಾಡ್ತಾ ಇದೆ ಏನಾದರೂ ಇದೀಗ ವಿ ಎಲ್ ಶ್ರಮ್ ಅಥವಾ ವಿ ಎಲ್ ಎಸ್ ಆರ್ ಎಸ್ ಎ ಎಮ್ ಏನಿದರೆ ಆ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದರ ನಂತರ ನೌಕಾಪಡೆಗೆ ಸೇರ್ಪಡೆಯಾದರೆ ಇದು ಇಸ್ರೇಲ್ನ ನಿರ್ಮಿತ ಭರಾಕು ಒನ್ ಕ್ಷಿಪಣಿಯನ್ನು ಬದಲಾಯಿಸಿ ಆ ಸ್ಥಾನಕ್ಕೆ ಬರಲಿದೆ ಹಾಗಾದರೆ ನೋಡಿ ಈ ಒಂದು ವಿ ಎಲ್ ಎಸ್ ಆರ್ ಎಸ್ ಎಮ್ ಒಂದು ಅಲ್ಪ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಬ್ಯಾಲೆಸ್ಟಿಕ್ ಕ್ಷಿಪಣಿಯಾಗಿದೆ ನೋಡಿ ಸರ್ಫೇಸ್ ಟು ಏರ್ ಬ್ಯಾಲೆಸ್ಟಿಕ್ ಮಿಸೈಲ್ ಆಗಿದೆ ಅಂದರೆ ಅಲ್ಪ ಶ್ರೇಣಿಯ ಓಕೆ ಸೊ ಶಾರ್ಟ್ ರೇಂಜ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನ ಸೊ ಈ ಒಂದು ಕ್ಷಿಪಣಿ ಮಿಸೈಲ್ ಆಗಿದ್ದು ಇದನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಯಿಂದ ಉಡಾಯಿಸಲಾಗುವುದು ಎಂದು ವರದಿಯಲ್ಲಿ ತಿಳಿಸಿದೆ ನೆಕ್ಸ್ಟ್ ಎರಡನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಪ್ರತಿಷ್ಠಿತ ಬ್ರಿಕ್ಸ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಮಾವೇಶ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಾನ್ಕೇವ್ ಆನ್ ದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಫ್ ಬ್ರಿಕ್ಸ್ ಸರಿಯಾದಂಥ ಉತ್ತರ ರಷ್ಯಾ ದೇಶದಲ್ಲಿ ಇತ್ತೀಚೆಗೆ ನಡೆದಿದೆ ಸೊ ಬ್ರಿಕ್ಸ್ನ ಆತಿಥ್ಯವನ್ನು ಈ ವರ್ಷ ರಷ್ಯಾ ದೇಶ ವಹಿಸಿಕೊಂಡಿದೆ ಬ್ರಿಕ್ಸ್ಗೆ ಸಂಬಂಧಪಟ್ಟಂಥ ಸಂಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮಗಳು ಈ ವರ್ಷ ರಷ್ಯಾದಲ್ಲಿ ಜರುಗಲಿವೆ ಇದು ನೆನಪಿರಬೇಕು ನಿಮಗೆ ಮೇನ್ ಆಗಿ ಸೇ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರೂ ಹೆಚ್ಚಿನ ಮಾಹಿತಿ ಏನಿದೆ ಅಂತ ತಿಳ್ಕೋಣ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಗಿರತಕ್ಕಂಥ ಅಜಿತ್ ದುವಾಲ್ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬ್ರಿಕ್ಸ್ ಅಂದರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಈ ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯ ಬದಿಯಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾದರು ರಷ್ಯಾ ಪ್ರಸ್ತುತ ಬ್ರಿಕ್ಸ್ ಗುಂಪಿನ ಅಧ್ಯಕ್ಷತೆಯನ್ನು ಹೊಂದಿದೆ ಗಮನಿಸಬೇಕು ಪ್ರಸ್ತುತ ರಷ್ಯಾ ಬ್ರಿಕ್ಸ್ ಗುಂಪಿನ ಅಧ್ಯಕ್ಷತೆಯನ್ನು ಹೊಂದಿದೆ ಈ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ಬ್ರಿಕ್ಸ್ ಸಂಬಂಧಿತ ಸಭೆಗಳನ್ನು ರಷ್ಯಾ ದೇಶವೇ ಆಯೋಜನೆ ಮಾಡಲಿದೆ ಯಾವುದೇ ಬ್ರಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಸಭೆಯಾಗಿರ್ಬೋದು ಅದು ರಷ್ಯಾ ದೇಶದಲ್ಲೇ ಆಯೋಜನೆಯಾಗುತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ಪುಟಿನ್ ಅಕ್ಟೋಬರ್ ಇಪ್ಪತ್ತೆರಡರಿಂದ ಅಂದರೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ರಷ್ಯಾದ ನಗರವಾಗಿರತಕ್ಕಂಥ ಖಜಾನ್ನಲ್ಲಿ ಹದಿನಾರನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಲಿದ್ದಾರೆ ಹಾಗಾದರೆ ರಷ್ಯಾದಲ್ಲಿ ಯಾವ ಸ್ಥಳದಲ್ಲಿ ಈ ವರ್ಷದ ಬ್ರಿಕ್ಸ್ ಶೃಂಗಸಭೆ ನಡೆಯಲಿದೆ ಅಂದರೆ ಮೇನ್ ಶೃಂಗಸಭೆ ನಡೆಯಲಿದೆ ಅಂತ ಕೇಳ್ತಾರೆ ರಷ್ಯಾದ ನಗರವಾಗಿರ್ತಕ್ಕಂಥ ಖಜಾನ್ ಎಂತಕ್ಕಂಥ ಸ್ಥಳದಲ್ಲಿ ನಡೆಯಲಿದೆ ಖಜಾನ್ ಯಾವಾಗಂದರೆ ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕರವರೆಗೆ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಮಾವೇಶವು ರಷ್ಯಾದ ಸೇಂಟ್ ಪೀಟರ್ಬರ್ಗ್ನಲ್ಲಿ ಸೆಪ್ಟೆಂಬರ್ ಹನ್ನೊಂದರಿಂದ ಹದಿಮೂರರವರೆಗೆ ನಡೆಯಿತು ಸಭೆಯಲ್ಲಿ ಹತ್ತು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಭಾಗವಹಿಸಿದ್ದರು ಅಂದರೆ ಭಾರತ ಬ್ರೆಜಿಲ್ ರಷ್ಯಾ ದಕ್ಷಿಣ ಆಫ್ರಿಕಾ ಚೀನಾ ಈಜಿಪ್ಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಾನ್ ಇಥಿಯೋಪಿಯಾ ಸೌದಿ ಅರೇಬಿಯಾ ದೇಶದ ಸದಸ್ಯರೇನೆಂದರೆ ಇವರೆಲ್ಲವೂ ಕೂಡ ಭಾಗವಹಿಸಿದ್ದರು ಬ್ರಿಕ್ಸ್ ಗುಂಪಿನ ಸದಸ್ಯತ್ವಕ್ಕಾಗಿ ಮಲೇಷ್ಯಾ ಇಲ್ಲಿ ಔಪಚಾರಿಕವಾಗಿ ಅರ್ಜಿ ಸಲ್ಲಿಸಿದೆ ಜೊತೆಗೆ ಆಗ್ನೇಯ ಏಷ್ಯಾದ ಮತ್ತೊಂದು ದೇಶವಾದ ಥೈಲ್ಯಾಂಡ್ ಕೂಡ ಅರ್ಜಿಯನ್ನು ಸಲ್ಲಿಸಿದೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಲೇಷ್ಯಾ ಮತ್ತು ಥೈಲ್ಯಾಂಡ್ ಬ್ರಿಕ್ಸ್ ಗುಂಪಿನ ಸದಸ್ಯತ್ವಕ್ಕಾಗಿ ಅರ್ಜಿ ಸಲ್ಲಿಸಿವೆ ಇವೆರಡು ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾದ ಕಲ್ವರಿ ವರ್ಗದ ಸಬ್ಮೆರಿನ್ ಎಸ್ಕೇಪ್ ಟ್ರೈನಿಂಗ್ ಆದಂತಹ ವಿನೇತ್ರ ನೋಡಿ ಈ ಒಂದು ವಿನೇತ್ರವನ್ನು ಯಾವ ಕಂಪನಿ ನಿರ್ಮಿಸಿದೆ ನೋಡಿ ವಿನೇತ್ರ ಎಂಬುದು ಗಮನಿಸಬೇಕು ಸ್ನೇಹಿತರೆ ಕಲ್ವರಿ ಕ್ಲಾಸ್ ಅಂದರೆ ಕಲ್ವರಿ ವರ್ಗದ ಸಬ್ಮೆರಿನ್ ಎಸ್ಕೇಪ್ ಟ್ರೈನಿಂಗ್ ಫೆಸಿಲಿಟಿ ಆಗಿದೆ ಅಂದರೆ ನೋಡಿ ಆ ಸಬ್ಮೆರಿನ್ ಇದೊಂದು ಜೊತೆಗಿದು ಎಸ್ಕೇಪ್ ಟ್ರೈನಿಂಗ್ ಫೆಸಿಲಿಟಿ ಆಗಿರತಕ್ಕಂಥದ್ದಿದು ಸೊ ವಿನೇತ್ರ ಅಂತ ಕರಿತೇವೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್ ಸೊ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಎಲ್ ಎನ್ ಟಿ ಡಿಫೆನ್ಸ್ ಕಂಪನಿ ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ನೋಡೋಣ ಸೊ ನೋಡಿ ಗಮನಿಸಿ ಪಿ ಎ ಬಿ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಬ್ಮೆರೀನ್ ಎಸ್ಕೇಪ್ ಟ್ರೈನಿಂಗ್ ಫೆಸಿಲಿಟಿ ಆಗಿದೆ ಸೊ ವಿನೇತ್ರ ಅಂತ ಕರಿತೀವಿ ಇದನ್ನು ಸೊ ಇಲ್ಲಿ ವಿಶಾಖಪಟ್ಟಣಂನಲ್ಲಿ ಕ ಲಾಂಚ್ ಮಾಡಲಾಗಿದೆ ಸೊ ಇಲ್ಲಿ ವಿನೇತ್ರ ಅಂದ್ರೆ ಏನು ಎಂಬತಕ್ಕಂಥ ಕೂಡ ಮಾಹಿತಿಯಲ್ಲಿ ಇರತಕ್ಕಂಥದ್ದನ್ನು ಗಮನಿಸಿ ಇದೊಂದು ಕಲ್ವರಿ ವರ್ಗದ ಸಬ್ಮೆರೀನ್ ಆಗಿದೆ ಸೊ ಕಲ್ವರಿ ಕ ಅಂತ ಹೇಳ್ತೀವಿ ಈ ವರ್ಗದು ಸೊ ಇದೊಂದು ಎಸ್ಕೇಪ್ ಟ್ರೈನಿಂಗ್ ಫೆಸಿಲಿಟಿ ಆಗಿದೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಸೊ ಇದು ನೋಡಿ ವಿನೇತ್ರ ಎಂಬುದು ಗಮನಿಸಿ ಇದು ಒಂದು ಎಸ್ಕೇಪ್ ತರಬೇತಿ ಸ ಸೌಲಭ್ಯವಾಗಿದೆ ಅಂದರೆ ಇದು ಜೊತೆಗೆ ಕಲ್ವರಿ ವರ್ಗದ ಜಲಾಂತರ್ಗಾಮಿ ನೌಕೆ ಎಂಬುದು ಕೂಡ ನೆನಪಿರಬೇಕು ಸೆಪ್ಟೆಂಬರ್ ಹದಿಮೂರು ಈ ಸೆಪ್ಟೆಂಬರ್ ಹದಿಮೂರರಂದು ವಿಶಾಖಪಟ್ಟಣಂನ ಐ ಎನ್ ಎಸ್ ಶಾತವಾಹನದಲ್ಲಿ ಪೂರ್ವ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ರಾಜೇಶ್ ಫೆಂದಾರ್ಕರ್ ಅವರು ನಿಯೋಜಿಸಿದರು ನೋಡಿ ಐ ಎನ್ ಎಸ್ ಶಾತವಾಹನ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳ್ತಾರೆ ನೋಡಿ ವಿಶಾಖಪಟ್ಟಣಂನಲ್ಲಿ ಕಂಡುಬರುತ್ತದೆ ಅದು ಪೂರ್ವ ನೌಕಾ ಕಮಾಂಡನ ಆಫೀಸ್ ಆಗಿದೆ ಅದು ಈ ಒಂದು ಸೌಲಭ್ಯ ಏನಿದೆ ಅಂದರೆ ಈ ಒಂದು ಫೆಸಿಲಿಟಿ ಏನಿದೆ ಸಂಕಷ್ಟದಲ್ಲಿರುವ ಕಲ್ವರಿ ಕ್ಲಾಸ್ ಜಲಾಂತರಗಾಮಿ ನೌಕೆಯಿಂದ ಸಿಬ್ಬಂದಿಯೇ ತಪ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ರಕ್ಷಣಾ ಸಾಮರ್ಥ್ಯಗಳಲ್ಲಿ ಸ್ವಾವಲಂಬನೆಯ ಮೇಲೆ ಭಾರತದ ಗಮನವನ್ನು ಹೆತ್ತಿ ತೋರಿಸುವ ಆತ್ಮನಿರ್ಭರ ಭಾರತ ಉಪಕ್ರಮಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಹಾಗಾದರೆ ಎಲ್ ಎನ್ ಟಿ ಡಿಫೆನ್ಸ್ ಏನಿದೆ ಕಲ್ವರಿ ಜಲಾಂತರ್ಗಾಮಿ ಎಸ್ಕೇಪ್ ತರಬೇತಿ ಸೌಲಭ್ಯವನ್ನು ನಿರ್ಮಿಸಿದೆ ಗಮನಿಸಿ ತರಬೇತಿ ಸೌಲಭ್ಯವನ್ನು ನಿರ್ಮಿಸಿರ್ತಕ್ಕಂಥದ್ದು ಎಲ್ ಎನ್ ಟಿ ಡಿಫೆನ್ಸ್ ಆಗಿದೆ ಸೊ ಇಲ್ಲಿ ವಿನೇತ್ರ ಎಂಬುದರ ಅರ್ಥ ತರಬೇತಿ ಎಂಬುದು ಅರ್ಥವನ್ನು ನೀಡುತ್ತದೆ ಹಾಗಾದರೆ ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ ಸೆವೆಂಟಿ ಫೈವ್ರ ಅಡಿಯಲ್ಲಿ ಭಾರತದಲ್ಲಿ ಕಲ್ವರಿ ವರ್ಗದ ಜಲಂತರ್ಗಾಮಿ ನೌಕೆಯನ್ನು ನಿರ್ಮಿಸಲಾಗುತ್ತಿದ್ದು ಗಮನಿಸಿ ಸ್ನೇಹಿತರೆ ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಸೊ ಆಲ್ರೆಡಿ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಅಡಿಯಲ್ಲಿ ಈ ಕಲ್ವರಿ ವರ್ಗದ ಜಲಂತರ್ಗಾಮಿ ನೌಕೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇದು ಅಂದರೆ ಇದರ ಅಡಿಯಲ್ಲಿ ಆರು ಜಲಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲಾಗಿತ್ತು ಅವು ಐ ಎನ್ ಎಸ್ ಕಲ್ವರಿ ಐ ಎನ್ ಎಸ್ ಕಂಡೇರಿ ಐ ಎನ್ ಎಸ್ ಖ್ರಂಜ್ ಐ ಎನ್ ಎಸ್ ವೇಲ ಐ ಎನ್ ಎಸ್ ವಾಗೀರ್ ಐ ಎನ್ ಎಸ್ ವಾಗಶೀರ್ ಎಂಬುದು ಸೊ ಇಲ್ಲಿ ಇರತಕ್ಕಂಥ ಆರು ಪ್ರಮುಖ ಕಲ್ವರಿ ವರ್ಗದ ಜಲಂತರ್ಗಾಮಿ ನೌಕೆಗಳಾಗಿವೆ ಪ್ರಸ್ತುತ ಭಾರತೀಯ ನೌಕಾಪಡೆಯು ಹದಿನಾರು ಸಾಂಪ್ರದಾಯಿಕ ಜಲಂತರ್ಗಾಮಿ ನೌಕೆಗಳನ್ನು ಎರಡು ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ವಹಿಸುತ್ತಿದೆ ಸೊ ಅಲ್ಲಿ ಪರಮಾಣು ಚಾಲಿತ ಜಲಂತರ್ಗಾಮಿ ನೌಕೆಗಳು ಯಾವುವು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಐ ಎನ್ ಎಸ್ ಹರಿಹಂತ್ ಮತ್ತು ಐ ಎನ್ ಎಸ್ ಹರಿಘಾಟ್ ಎಂಬುದು ಇವೆರಡೂ ಕೂಡ ಪರಮಾಣು ಚಾಲಿತ ಜಲಂತರ್ಗಾಮಿ ನೌಕೆಗಳು ಎಂಬುದು ನೆನಪಿರಬೇಕು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಗಮನಿಸಿ ಏನಂದರೆ ಕಲ್ವರಿ ವರ್ಗದ ಜಲಂತರ್ಗಾಮಿ ನೌಕೆಯನ್ನು ಯಾವ ಭಾರತೀಯ ಅಡಗುಕಟ್ಟೆ ನಿರ್ಮಿಸುತ್ತಿದೆ ಅಂತ ಕೇಳಿದರೆ ಫ್ರೆಂಚ್ ಕಂಪನಿಯಾಗಿರ್ತಕ್ಕಂಥ ನೇವಲ್ ಗ್ರೂಪ್ ಈ ತಂತ್ರಜ್ಞಾನವನ್ನು ಒದಗಿಸಿದ್ದಾರೆ ಮುಂಬೈ ಮೂಲದ ಮಝ್ಗಾನ್ ಡಕ್ಸ್ ಬಿಲ್ಡರ್ಸ್ ಲಿಮಿಟೆಡ್ ಅಂದರೆ ಎಮ್ ಡಿ ಎಲ್ ಇದನ್ನು ನಿರ್ಮಿಸಲಿದೆ ಇದು ಕಲ್ವರಿ ವರ್ಗದ ಜಲಂತರ್ಗಾಮಿ ನೌಕೆಗಳನ್ನು ನಿರ್ಮಿಸುವ ಅಡಗುಕಟ್ಟೆ ಯಾವುದು ಅಂತ ಕೇಳಿದರೆ ಎಮ್ ಡಿ ಎಲ್ ಹಾಗಾದರೆ ಇಲ್ಲಿ ನೀವು ನೋಡಿರ್ತಕ್ಕಂಥದ್ದು ಒಂದು ಟ್ರೈನಿಂಗ್ ಫೆಸಿಲಿಟಿ ಅಂದರೆ ಕ ಕಲ್ವರಿ ವರ್ಗದ ಟ್ರೈನಿಂಗ್ ಫೆಸಿಲಿಟಿ ಆಗಿರತಕ್ಕಂಥ ವಿನೇತ್ರವನ್ನು ನಿರ್ಮಿಸಿದ್ದು ಯಾವುದು ಅಂತ ಕೇಳಿದ್ರೆ ಸೊ ಅದು ಎಲ್ ಎನ್ ಟಿ ಕಂಪನಿ ಎಂಬುದು ನೆನಪಿರಬೇಕು ನಿಮಗೆ ಇನ್ನು ನಾಲ್ಕನೇ ಕ್ವೆಶನ್ ನೋಡಿ ಅಂಡಮಾನ್ ಮತ್ತು ನಿಕೋಬಾರ್ನ ಹೊಸ ರಾಜಧಾನಿಯಾಗಿರುವ ಶ್ರೀ ವಿಜಯಪುರಂ ಅಂಡಮಾನ್ ನಿಕೋಬಾರ್ನ ಯಾವ ದ್ವೀಪದಲ್ಲಿದೆ ನೋಡಿ ಸರಿಯಾಗಿರ್ತಕ್ಕಂಥ ಉತ್ತರ ಮ ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿ ಕಂಡುಬರುತ್ತದೆ ಅದು ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿ ಶ್ರೀ ವಿಜಯಪುರಂ ಎಂಬತಕ್ಕಂಥದ್ದು ಇರತಕ್ಕಂಥದ್ದು ನೋಡಿ ಇದೀಗ ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿಯಾಗಿರ್ತಕ್ಕಂಥ ಪೋರ್ಟ್ ಪ್ಲೇರ್ ಏನಿತ್ತು ಇದು ಬ್ರಿಟಿಷ್ ವಸಾಹತುಶಾಹಿಯ ನಾಮಾವಸ್ಥೆಯನ್ನು ಹೊಂದಿರತಕ್ಕಂಥ ಕಾರಣದಿಂದಾಗಿ ಅದನ್ನು ಇದೀಗ ಕೇಂದ್ರ ಸರ್ಕಾರ ಬದಲಾಯಿಸಿದೆ ಶ್ರೀ ವಿಜಯಪುರಂ ಎಂದು ಬದಲು ಮಾಡಿರ್ತಕ್ಕಂಥದ್ದು ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಮತ್ತು ಹೆಚ್ಚು ಹೆಚ್ಚಿನ ಮಾಹಿತಿಯನ್ನು ನಾವು ನೋಡೋಣ ನ್ಯೂಸ್ ಎಲ್ಲ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ದೇಶದಿಂದ ವಸಾಹತು ಶಾಹಿ ಮುದ್ರೆಯನ್ನು ತೆಗೆದುಹಾಕುವ ತನ್ನ ನೀತಿಯ ಮುಂದುವರಿಕೆಗಾಗಿ ಭಾರತ ಸರ್ಕಾರವು ಕೇಂದ್ರಾಡಳಿತ ಪ್ರದೇಶವಾದ ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿಯಾಗಿದ್ದಂತಹ ಪೋರ್ಟ್ ಬ್ಲೇಯರ್ನಿಂದ ಈ ಹೆಸರನ್ನು ಶ್ರೀ ವಿಜಯಪುರಂ ಎಂದು ಮರುನಾಮಕರಣ ಮಾಡಿದೆ ಸೆಪ್ಟೆಂಬರ್ ಹದಿಮೂರರಂದು ಕೇಂದ್ರ ಗೃಹ ವ್ಯವಹಾರಗಳ ಸಚಿವರು ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ ಸ್ಯಾಂಡಲ್ನಲ್ಲಿ ಘೋಷಣೆ ಮಾಡಿದ್ದಾರೆ ಹಾಗಾದರೆ ಇಲ್ಲಿ ನೀವು ಗಮನಿಸಬೇಕು ಯಾವುದೇ ಒಂದು ಪ್ರದೇಶದ ಅಂದರೆ ಹೆಸರನ್ನು ಬದಲ ಅಥವಾ ನಾಮಕರಣ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಹೊಂದಿರತಕ್ಕಂಥದ್ದು ಕೇಂದ್ರ ಗೃಹ ಸಚಿವಾಲಯ ಎಂಬುದು ಗಮನಿಸಬೇಕು ಅಷ್ಟೇ ಅಲ್ಲದೆ ಶ್ರೀ ವಿಜಯಪುರಂ ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿದೆ ನೋಡಿ ನಾನು ಹೇಳಿದಂತೆ ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿದೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಭಾಗವಾಗಿದೆ ಭಾರತದಲ್ಲಿ ನಗರ ಪಟ್ಟಣ ರೈಲು ನಿಲ್ದಾಣ ಇತ್ಯಾದಿಗಳ ಹೆಸರುಗಳನ್ನು ಕೇಂದ್ರ ಗೃಹ ಸಚಿವಾಲಯ ಅನುಮೋದನೆಯ ನಂತರವೇ ಬದಲಾಯಿಸಲಾಗುತ್ತದೆ ಆದಾಗ್ಯೂ ಗೃಹ ಸಚಿವಾಲಯವು ತನ್ನ ಅನುಮೋದನೆಯನ್ನು ನೀಡಲು ಅಂದರೆ ಈ ಒಂದು ಅನುಮೋದನೆ ನೀಡುವ ಮೊದಲು ಅದು ಭಾರತದ ಭೌಗೋಳಿಕ ಸಮೀಕ್ಷೆ ಅಂಚೆ ಇಲಾಖೆ ಮತ್ತು ಭೂ ವಿಜ್ಞಾನ ಸಚಿವಾಲಯವನ್ನು ಸಂಪರ್ಕಿಸುತ್ತದೆ ನೋಡಿ ಇಷ್ಟೆಲ್ಲ ಸಂಪರ್ಕಿಸಿದ ನಂತರ ಕೇಂದ್ರ ಗೃಹ ಸಚಿವಾಲಯ ಅನುಮೋದನೆ ನೀಡಿತ್ತು ಅಂದರೆ ಸೊ ಆ ಒಂದು ಪ್ರದೇಶದ ಹೆಸರನ್ನು ಅಥವಾ ಆ ಸ್ಥಳದ ನಗರ ಆಗಿರ್ಬೋದು ಪಟ್ಟಣ ಆಗಿರ್ಬೋದು ರೈಲ್ವೆ ನಿಲ್ದಾಣ ಆಗಿರ್ಬೋದು ಹೆಸರನ್ನು ಚೇಂಜ್ ಮಾಡಬಹುದಾಗಿದೆ ಸೊ ಅದು ಚೇಂಜ್ ಮಾಡೋಕ್ಕಿಂತ ಮುಂಚೆ ಗೃಹ ಸಚಿವಾಲಯ ಏನು ಮಾಡುತ್ತೆ ಅಂದರೆ ಭಾರತದ ಭೌಗೋಳಿಕ ಸಮೀಕ್ಷೆ ಅಂಚೆ ಇಲಾಖೆ ಭೂವಿಜ್ಞಾನ ಸಚಿವಾಲಯವನ್ನು ಸಂಪರ್ಕಿಸುತ್ತದೆ ಪೋರ್ಟ್ ಬ್ಲೇರ್ನಿಂದ ಶ್ರೀ ವಿಜಯಪುರಂ ಬ್ರಿಟಿಷ್ ಹೊಸ ವಸಾಹತುಶಾಹಿ ನೌಕಾಪಡೆಯ ಅಧಿಕಾರಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಅರ್ಚಿಬಾಲ್ಡ್ ಬ್ಲೇರ್ ಅವರ ಹೆಸರನ್ನು ಬ್ರಿಟಿಷ್ ಪೋರ್ಟ್ ಬ್ಲೇರ್ ಎಂದು ಹೆಸರಿಸಲಾಗಿತ್ತು ಇವರು ಅಂಡಮಾನ್ ದ್ವೀಪಗಳು ಮತ್ತು ಚಾಗೋಸ್ ದ್ವೀಪ ಸಮೂಹವನ್ನು ಸಮೀಕ್ಷೆ ಮಾಡಲು ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇಮಕಗೊಂಡಂತಹ ಬ್ರಿಟಿಷ್ ನೌಕಾಪಡೆಯ ಅಧಿಕಾರಿ ಸೊ ಗಮನಿಸಬಹುದು ಇವರು ಅಂಡಮಾನ್ ದ್ವೀಪಗಳು ಮತ್ತು ಚಾಗೋಸ್ ದ್ವೀಪಗಳು ಸೊ ಅಂಡಮಾನ್ನಲ್ಲಿ ಕಂಡು ಬರ್ತಕ್ಕಂಥ ಛಾಗೂಸ್ ದ್ವೀಪಗಳು ಈ ದ್ವೀಪಗಳ ಸಮೀಕ್ಷೆ ಮಾಡಲು ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇಮಕಗೊಂಡಿರತಕ್ಕಂಥ ಬ್ರಿಟಿಷ್ ನೌಕಾಪಡೆಯ ಅಧಿಕಾರಿ ಅವರ ಹೆಸರು ನೋಡಿ ಅರ್ಚಿಬಾಲ್ಡ್ ಬ್ಲೇರ್ ಅಂತ ಕರಿತೀವಿ ಓಕೆ ಕ್ಯಾಪ್ಟನ್ ಆಗಿದ್ರು ಅವರು ಈ ಕಾರಣಕ್ಕಾಗಿ ಅವರ ಹೆಸರನ್ನು ಇಡಲಾಗಿತ್ತು ಶ್ರೀ ವಿಜಯಪುರಂ ಎಂಬ ಹೊಸ ಹೆಸರು ಶ್ರೀ ವಿಜಯ ಸಾಮ್ರಾಜ್ಯದಿಂದ ಪ್ರೇರಿತವಾಗಿದೆ ನೋಡಿ ಶ್ರೀ ವಿಜಯ ಸಾಮ್ರಾಜ್ಯದಿಂದ ಪ್ರೇರಿತವಾಗಿದೆ ಶ್ರೀ ವಿಜಯ ಸಾಮ್ರಾಜ್ಯ ಎಲ್ಲಿತ್ತು ಅಂತ ಕೇಳಿದರೆ ಇದು ಆಗ್ನೇಯ ಏಷ್ಯಾದಲ್ಲಿ ಅಂದರೆ ಇಂದಿನ ಇಂಡೋನೇಷ್ಯಾದಲ್ಲಿ ಸರಿಸುಮಾರು ಏಡಿ ಏಳರಿಂದ ಹದಿಮೂರನೇ ಶತಮಾನದ ನಡುವೆ ಪ್ರವರ್ಧಮಾನಕ್ಕೆ ಬಂದಂತಹ ಒಂದು ಪ್ರಮುಖ ಸಾಮ್ರಾಜ್ಯವೇ ಶ್ರೀ ವಿಜಯ ಸಾಮ್ರಾಜ್ಯ ಶ್ರೀ ವಿಜಯ ಸಾಮ್ರಾಜ್ಯ ಭಾರತದೊಂದಿಗೆ ಸಂಪರ್ಕವನ್ನು ಹೊಂದಿರುವ ಪ್ರಬಲ ಬೌದ್ಧ ನ ಸಾಗರ ಸಾಮ್ರಾಜ್ಯವಾಗಿತ್ತು ಯಾಕಂದರೆ ಇದು ಇಂಡೋನೇಷ್ಯಾದಲ್ಲಿ ತನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಂಡಿತ್ತು ಸ್ನೇಹಿತರೆ ಬೌದ್ಧ ಸಾಮ್ರಾಜ್ಯ ಆಗಿತ್ತು ಅದೊಂದು ನೋಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಪ್ರಾಮುಖ್ಯತೆ ನಾವು ನೋಡೋದಾದರೆ ಅಜಾದ್ ಹಿಂದ್ ಪೌಜ್ನ ಸುಪ್ರೀಂ ಕಮಾಂಡರ್ ಆಗಿರತಕ್ಕಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಡಿಸೆಂಬರ್ ಮೂವತ್ತು ಸಾವಿರದ ಒಂಬೈನೂರ ನಲವತ್ತ್ಮೂರರಂದು ಪೋರ್ಟ್ ಬ್ಲೇಯರ್ನಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಆರಿಸಿದರು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ತಾರೆ ಓಕೆ ಸೊ ಈ ಕಾರಣಕ್ಕಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಮೂರು ಅಂತಸ್ತಿನ ಸೆಲ್ಯುಲಾರ್ ಜೈಲನ್ನು ಸಹ ಹೊಂದಿದೆ ಅದು ಇದನ್ನು ವೀರ್ ಸವರ್ಕರ್ ಅವರಂತಹ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧಿಸಲು ಸಾವಿರದ ಒಂಬೈನೂರ ಆರರಲ್ಲಿ ನಿರ್ಮಿಸಲಾಯಿತು ಇದು ಕಳಪಾನಿ ಅಂತ ಕರಿತೀವಿ ಅಥವಾ ಕಲಪಾನಿ ಅಂತಲೂ ಕೂಡ ಕರಿತೀವಿ ಈ ಒಂದು ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಕಲಪಾನಿ ಅಥವಾ ಸೆಲ್ಯುಲಾರ್ ಜೈಲ್ ಅಂತ ಕರೀತಾರೆ ಸೊ ವೀರ್ ಸವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಅಲ್ಲಿ ಕಂಡುಬರುತ್ತದೆ ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ನಾಮಕರಣ ಕೂಡ ನಡೆಯುತ್ತದೆ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ಜೂನ್ ತಿಂಗಳಿನಲ್ಲಿ ಎರಡು ಸಾವಿರದ ಹದಿನೆಂಟರ ಜೂನ್ನಲ್ಲಿ ಅಂಡಮಾನ್ ನಿಕೋಬಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಮುಖ ದ್ವೀಪಗಳ ಹೆಸರನ್ನು ಬದಲಾಯಿಸಲಾಯಿತು ಅಂದರೆ ರಾಸ್ ದ್ವೀಪಗಳನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಮರುನಾಮಕರಣ ಮಾಡಲಾಯಿತು ಇಲ್ಲಿ ನೀಲ್ ದ್ವೀಪವನ್ನು ಶಾಹಿದ್ ದ್ವೀಪ ಎಂದು ಹ್ಯಾವಲಕ್ ಎಂಬತಕ್ಕಂಥ ದ್ವೀಪವನ್ನು ಸ್ವರಾಜ್ ದ್ವೀಪ ಎಂದು ಮರುನಾಮಕರಣ ಮಾಡಲಾಯಿತು ನೋಡಿ ರಾಸ್ ದ್ವೀಪ ಏನಿದೆ ಇದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ನೋಡಿ ರಾಸ್ ದ್ವೀಪ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೀಲ್ ದ್ವೀಪವನ್ನು ಶಾಹಿದ್ ದ್ವೀಪ ಹ್ಯಾವಲಕ್ ದ್ವೀಪವನ್ನು ಸ್ವರಾಜ್ಯ ದ್ವೀಪ ಎಂದು ಮರುನಾಮಕರಣ ಮಾಡಲಾಗಿತ್ತು ಮತ್ತೆ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನದ ಸಂದರ್ಭದಲ್ಲಿ ಇದನ್ನು ಪರಾಕ್ರಮ್ ದಿವಸ್ ಎಂದು ಆಚರಿಸಲಾಗುತ್ತದೆ ಭಾರತ ಸರ್ಕಾರವು ಇಪ್ಪತ್ತೊಂದು ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರ ನಂತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಇಪ್ಪತ್ತೊಂದು ದೊಡ್ಡ ಹೆಸರು ನೋಡಿ ಹೆಸರಿಸದ ದ್ವೀಪಗಳನ್ನು ಮರುನಾಮಕರಣ ಕೂಡ ಮಾಡಿತು ಯಾವಾಗ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಪ್ಪತ್ತ್ಮೂರು ಪರಮವೀರ ಚಕ್ರ ಪ್ರಶಸ್ತಿ ಪಡೆದಂತಹ ಪ್ರಮುಖ ವ್ಯಕ್ತಿಗಳ ಹೆಸರನ್ನು ಹೆಸರಿಸಲಾಗಿರ್ತಕ್ಕಂಥದ್ದ ಹೆಸರಿಸಲಾಗಿರದ ಇಂದಿನ ದ್ವೀಪಗಳಿಗೆ ಹೆಸರನ್ನು ಇಟ್ಟರು ಇನ್ನು ನಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬಗ್ಗೆ ನೋಡೋದಾದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎಂಟುನೂರ ಮೂವತ್ತಾರು ದ್ವೀಪಗಳು ಅಥವಾ ಇಲ್ಲಿ ರಾಖಿ ಬೆಳಕುಗಳನ್ನು ಒಳಗೊಂಡಿರುವ ಒಂದು ದ್ವೀಪ ಸಮೂಹವಾಗಿದ್ದು ಅದರಲ್ಲಿ ಇನ್ನೂರ ಹದಿಮೂರು ಜನವಸತಿಯನ್ನು ಹೊಂದಿದೆ ಎಂಟುನೂರ ಮೂವತ್ತಾರು ದ್ವೀಪಗಳಿದ್ದಾವೆ ಇದು ಹಿಂದೂ ಮಹಾಸಾಗರದಲ್ಲಿದೆ ಎರಡು ದ್ವೀಪ ಗುಂಪುಗಳನ್ನು ಒಳಗೊಂಡಿದೆ ನೋಡಿ ಹಿಂದೂ ಮಹಾಸಾಗರದಲ್ಲಿದೆ ಮತ್ತು ಎರಡು ದ್ವೀಪ ಸಮೂಹಗಳನ್ನು ಹೊಂದಿದೆ ಅಂಡಮಾನ್ ದ್ವೀಪಗಳು ಮತ್ತು ನಿಕೋಬಾರ್ ದ್ವೀಪಗಳು ಅಂತ ಅಂಡಮಾನ್ ದ್ವೀಪಗಳು ನಿಕೋಬಾರ್ ದ್ವೀಪಗಳಿಗಿಂತ ಹತ್ತು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಬೇರ್ಪಟ್ಟಿವೆ ಅಂಡಮಾನ್ ದ್ವೀಪಗಳ ಒಟ್ಟು ವಿಸ್ತೀರ್ಣ ಆರು ಸಾವಿರದ ನಾನ್ನೂರ ಎಂಟು ಚದುರ ಕಿಲೋಮೀಟರ್ ಮತ್ತು ನಿಕೋಬಾರ್ ದ್ವೀಪಗಳು ಸಾವಿರದ ಎಂಟುನೂರ ನಲವತ್ತೊಂದು ಚದುರ ಕಿಲೋಮೀಟರ್ ಇದೆ ಇದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಯಿತು ಲೆಫ್ಟಿನೆಂಟ್ ಗವರ್ನರ್ ಪ್ರಸ್ತುತ ದೇವೇಂದ್ರ ಕುಮಾರ್ ಜೋಶಿ ರಾಜಧಾನಿ ಶ್ರೀ ವಿಜಯಪುರಂ ನೆಕ್ಸ್ಟ್ ಐದನೇ ಕ್ವೆಶನ್ ನೋಡಿ ದೇಶವು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕನ್ನು ಹಿಂದಿ ದಿವಸ್ ಎಂದು ಆಚರಿಸುತ್ತದೆ ಹಾಗಾದರೆ ಪ್ರಸ್ತುತ ಭಾರತದ ರಾಷ್ಟ್ರೀಯ ಭಾಷೆ ಯಾವುದು ನೋಡಿ ಆಪ್ಷನನ್ನು ಗಮನಿಸಬಹುದು ಹಿಂದಿ ಹಿಂಗ್ಲೀಷ್ ಹಿಂದಿ ಮತ್ತು ಇಂಗ್ಲೀಷ್ ಭಾರತದಲ್ಲಿ ಯಾವುದೇ ರಾಷ್ಟ್ರೀಯ ಭಾಷೆ ಇಲ್ಲ ಅಂತ ಕೊಟ್ಟಿದ್ದೀನಿ ಸರಿಯಾಗಿರತಕ್ಕಂಥ ಉತ್ತರ ನೋಡಿ ನಮ್ಮ ಭಾರತಕ್ಕೆ ಯಾವುದೇ ಅಧಿಕೃತವಾಗಿರತಕ್ಕಂಥ ರಾಷ್ಟ್ರೀಯ ಭಾಷೆ ಅಂತ ಇಲ್ಲ ಸ್ನೇಹಿತರ ಇದನ್ನು ನೀವು ಗಮನಿಸಬೇಕು ಇಂಪಾರ್ಟೆಂಟ್ ಆಗುತ್ತೆ ಸೊ ಪಿ ಐ ಬಿ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಡೀಟೇಲ್ಸನ್ನು ನಾವು ತಿಳ್ಕೊಳೋಣ ಸಾವಿರದ ಒಂಬೈನೂರ ಐವತ್ತ್ಮೂರರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕನ್ನು ಹಿಂದಿ ದಿವಸ್ ಎಂದು ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತಾರರಂದು ಸಂವಿಧಾನ ಸಭೆಯು ಕೆ ಕೆ ಎಂ ಮುನ್ಸಿ ಎನ್ ಜಿ ಅಯ್ಯಂಗರ್ ಸೂತ್ರದ ಆಧಾರದ ಮೇಲೆ ದೇವನಗರಿ ಲಿಪಿಯಲ್ಲಿ ಹಿಂದಿಯನ್ನು ಭಾರತೀಯ ಸರ್ಕಾರದ ಅಧಿಕೃತ ಭಾಷೆಯಾಗಿ ಅಳವಡಿಸಿಕೊಂಡಿತು ಅಂದರೆ ರಾಜ್ಯ ಭಾಷೆಯಾಗಿ ಸಂವಿಧಾನದಲ್ಲಿ ರಾಜ್ಯ ಎಂಬತಕ್ಕಂಥ ಪದಕ್ಕೆ ವಿಶಿಷ್ಟವಾಗಿರತಕ್ಕಂಥ ಹತ್ತು ಅರ್ಥವಿದೆ ಸ್ನೇಹಿತ್ರ ಎಲ್ಲ ರಾ ರಾಜ್ಯ ಎಂಬತಕ್ಕಂಥ ಅರ್ಥ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳು ಸಂಸ್ಥೆಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಅಂದರೆ ಪಿ ಎಸ್ ಯುಗಳು ಏನಿದಾವೆ ಇವೆಲ್ಲವನ್ನೂ ಕೂಡ ಸೇರಿ ರಾಜ್ಯ ಎಂಬತಕ್ಕಂಥ ಅರ್ಥವನ್ನು ಕೊಡುತ್ತೆ ಅದು ಓಕೆ ಸೊ ಈ ಕಾರಣಕ್ಕಾಗಿ ಕೆ ಎಂ ಮುನ್ಷಿ ಎನ್ ಜಿ ಅಯ್ಯಂಗರ್ ಸೂತ್ರದ ಆಧಾರದ ಮೇಲೆ ಅಳವಡಿಸಿಕೊಳ್ಳಲಾಗುತ್ತದೆ ಆದಾಗ್ಯೂ ಮೊದಲ ಹಿಂದಿ ದಿವಸನ್ನು ಸೆಪ್ಟೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತ್ಮೂರರಂದು ಆಚರಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದೇಶವು ಹಿಂದಿಯನ್ನು ಭಾರತದ ಅಧಿಕೃತ ಭಾಷೆಗೆ ಅಳವಡಿಸಿಕೊಂಡ ಎಪ್ಪತ್ತೈದನೇ ವರ್ಷವನ್ನು ಅಂದರೆ ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇದೆ ತುಂಬನೇ ಇಂಪಾರ್ಟೆಂಟ್ ಈ ವರ್ಷ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಜ್ರ ಮಹೋತ್ಸವವಾಗಿದೆ ಎಂಬುದು ಗಮನಿಸಬೇಕು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎಂಟನೇ ಶೆಡ್ಯೂಲ್ನ ಇಪ್ಪತ್ತೆರಡು ಭಾಷೆಗಳಲ್ಲಿ ಹಿಂದಿ ಹೆಚ್ಚು ಮಾತನಾಡುವ ಭಾಷೆಯಾಗಿದೆ ಹೆಚ್ಚು ಮಾತನಾಡುವ ಐದು ಭಾಷೆಗಳು ಮತ್ತು ಅವುಗಳ ಶೇಕಡಾವಾರು ಕೆಳಕಂಡಂತಿದೆ ಗಮನಿಸಬೇಕು ಹಿಂದಿಯನ್ನು ಸರಿಸುಮಾರು ನಲವತ್ತ್ಮೂರು ಪಾಯಿಂಟ್ ಅರವತ್ತ್ಮೂರು ಪರ್ಸೆಂಟ್ ಜನ ಮಾತನಾಡಿದರೆ ಬೆಂಗಾಳಿಯನ್ನು ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ಜನ ಮರಾಠಿಯನ್ನು ಆರು ಪಾಯಿಂಟ್ ಎಂಬತ್ತಾರು ತೆಲುಗು ಆರು ಪಾಯಿಂಟ್ ಎಪ್ಪತ್ತು ತಮಿಳು ಐದು ಪಾಯಿಂಟ್ ಎಪ್ಪತ್ತು ಪರ್ಸೆಂಟರಷ್ಟು ಜನ ಭಾರತದಲ್ಲಿ ಭಾಷೆಗಳನ್ನು ಮಾತನಾಡ್ತಾರೆ ಜಗತ್ತಿನಲ್ಲಿ ಹಿಂದಿ ಭಾಷೆಯನ್ನು ಉತ್ತೇಜಿಸಲು ಜನವರಿ ಹತ್ತರಂದು ವಿಶ್ವ ಹಿಂದಿ ದಿವಸನ್ನು ಆಚರಣೆ ಮಾಡಲಾಗುತ್ತದೆ ಹಿಂದಿಯಲ್ಲಿ ಸಂವಿಧಾನಿಕ ಸ್ಥಿತಿಗತಿ ನೋಡಿ ಆರ್ಟಿಕಲ್ ಮುನ್ನೂರ ನಲವತ್ತ್ಮೂರು ಉಪವಿಧಿ ಒಂದು ಭಾರತದ ಸರ್ಕಾರದ ಅಧಿಕೃತ ಭಾಷೆಯಾಗಿ ಅಂತಾರಾಷ್ಟ್ರೀಯ ಅಂಕಿಗಳೊಂದಿಗೆ ದೇವನಗರಿ ಲಿಪಿಯಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯನ್ನು ಮಾಡುತ್ತದೆ ನೋಡಿ ಅಧಿಕೃತ ಭಾಷೆಯಾಗಿ ಹಿಂದಿ ಮತ್ತು ಇಂಗ್ಲೀಷನ್ನು ಮಾಡುತ್ತದೆ ಹಿಂದಿ ಮತ್ತು ಇಂಗ್ಲೀಷು ಇವೆರಡನ್ನೂ ಕೂಡ ಮುನ್ನೂರ ನಲವತ್ತ್ಮೂರು ಉಪವಿಧಿ ಒಂದು ಅಧಿಕೃತ ಭಾಷೆ ಭಾರತದಲ್ಲಿ ಅಂತ ಹೇಳುತ್ತೆ ಆರಂಭದಲ್ಲಿ ಇಂಗ್ಲೀಷನ್ನು ಹದಿನೈದು ವರ್ಷಗಳ ಕಾಲ ಅಧಿಕೃತ ಭಾಷೆಯನ್ನಾಗಿ ಮಾಡಲಾಯಿತು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸಂಸತ್ತು ಅಧಿಕೃತ ಭಾಷಾ ಕಾಯ್ದೆಯನ್ನು ಅಂಗೀಕರಿಸಿತ್ತು ನೋಡಿ ಅಧಿಕೃತ ಭಾಷಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಹಿಂದಿ ಭಾಷೆಯನ್ನು ಉತ್ತೇಜಿಸುವ ಪ್ರಯತ್ನಗಳು ಕೂಡ ನಡೆದಿವೆ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನದ ಮುನ್ನೂರ ನಲವತ್ತ್ನಾಲ್ಕು ಉಪವಿಧಿ ಒಂದರ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಧಿಕೃತ ಭಾಷಾ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ ಐವತ್ತೈದರಲ್ಲಿ ಅಂದರೆ ಬಾಲ ಗಂಗಾಧರ ಖೇರ್ ಆಯೋಗದ ನೇತೃತ್ವ ವಹಿಸಿದ್ದರು ಇದು ಹಿಂದಿ ಭಾಷೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರಕ್ಕೆ ಹಲವಾರು ಶಿಫಾರಸುಗಳನ್ನು ಕೂಡ ಇದು ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕೇಂದ್ರ ಗೃಹ ಸಚಿವಾಲಯವು ಅಧಿಕೃತ ಉದ್ದೇಶಗಳಿಗಾಗಿ ಹಿಂದಿ ಭಾಷೆಯ ಬಳಕೆಯನ್ನು ಉತ್ತೇಜಿಸಲು ಗೃಹ ಸಚಿವರ ನೇತೃತ್ವದಲ್ಲಿ ಅಧಿಕೃತ ಭಾಷಾ ಇಲಾಖೆಯನ್ನು ಸ್ಥಾಪಿಸಿತು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಧಿಕೃತ ಭಾಷಾ ಇಲಾಖೆ ಹಾಗಾದರೆ ನಾಲ್ಕನೇ ಹಕ್ಕಿಲ ಭಾರತೀಯ ರಾಜ್ಯ ಭಾಷಾ ಸಮ್ಮೇಳನ ನಡೆದಿದೆ ಸ್ನೇಹಿತ್ರ ಯಾವಾಗ ನೋಡಿ ನವದೆಹಲಿಯಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದರಂದು ಹಿಂದಿ ದಿವಸನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿಯೂ ಕೂಡ ಅಧಿಕೃತ ರಾಜ ಭಾಷಾ ಒಂದು ಸಮ್ಮೇಳನವನ್ನು ಕೂಡ ನಡೆಸಲಾಯಿತು ಭಾರತದಲ್ಲಿ ಯಾವುದೇ ರಾಷ್ಟ್ರೀಯ ಭಾಷೆ ಇಲ್ಲ ಎಂಬುದು ಗಮನದಲ್ಲಿಡಬೇಕು ನೆಕ್ಸ್ಟ್ ಆರನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಬಿಡುಗಡೆಯಾದ ಮಿಷನ್ ಮೌಸಮ್ ನೋಡಿ ಮಿಷನ್ ಮೌಸಮ್ಗೆ ಭಾರತದ ಅಂದರೆ ಭಾರತ ಸರ್ಕಾರದ ಯಾವ ಸಚಿವಾಲಯವು ನೋಡಲ್ ಅನುಷ್ಠಾನ ಸಂಸ್ಥೆಯಾಗಿದೆ ನೋಡಿ ಮಿಷನ್ ಮೌಸಮ್ ಸರಿಯಾದಂಥ ಉತ್ತರ ಕೇಂದ್ರ ಭೂ ವಿಜ್ಞಾನ ಸಚಿವಾಲಯ ಇಂಪಾರ್ಟೆಂಟ್ ಆಗುತ್ತೆ ಕೇಂದ್ರ ಭೂ ವಿಜ್ಞಾನ ಸಚಿವಾಲಯ ಮಿಷನ್ ಮೌಸಮ್ಗೆ ಅನುಷ್ಠಾನ ಸಂಸ್ಥೆಯಾಗಿದೆ ಏನಿದು ಮಿಷನ್ ಮೌಸಮ್ ಎಲ್ಲ ಡೀಟೇಲ್ಸನ್ನು ತಿಳ್ಕೋಣ ಎಲ್ಲ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಪಿ ಎ ಬಿ ನ್ಯೂಸ್ ಪೇಪರಲ್ಲೂ ಕೂಡ ಇದರ ಮಾಹಿತಿ ಕೊಟ್ಟಿದ್ದಾರೆ ಡೀಟೇಲ್ಸ್ ನೋಡಿ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟವು ಮಿಷನ್ ಮೌಸಮ್ ಅನ್ನು ಅನುಮೋದಿಸಿದೆ ಮಿಷನ್ ಮೌಸಮ್ನ ಉದ್ದೇಶ ಗಮನಿಸಬಹುದು ಸ್ನೇಹಿತರ ಹವಾಮಾನ ಸಂಬಂಧಿತ ವಿಜ್ಞಾನದಲ್ಲಿ ಭಾರತದ ಸಂಶೋಧನೆ ಮತ್ತು ಅಭಿವೃದ್ಧಿ ಸಾಮರ್ಥ್ಯವನ್ನು ಬಲಪಡಿಸುವುದು ನೋಡಿ ಹವಾಮಾನ ಸಂಬಂಧಿತ ವಿಜ್ಞಾನದ ಒಂದು ವಿಭಾಗದಲ್ಲಿ ಭಾರತದ ಸಂಶೋಧನೆ ಮತ್ತು ಅಭಿವೃದ್ಧಿ ಬಲಪಡಿಸುವುದು ನೋಡಿ ಮಿಷನ್ ಮೌಸಮ್ನ ಉದ್ದೇಶ ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಜ್ಞಾನದ ವಿಭಾಗದಲ್ಲಿ ಸಂಶೋಧನೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೈಗೊಳ್ಳುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಹಾಗಾದರೆ ನೋಡಿ ಅನುಷ್ಠಾನ ಸಚಿವಾಲಯ ಯಾವುದು ಅಂತ ಕೇಳ್ತಾರೆ ಕೇಂದ್ರ ಭೂವಿಜ್ಞಾನ ಸಚಿವಾಲಯ ಸಚಿವಾಲಯದ ಅಡಿಯಲ್ಲಿ ಮೂರು ಸಂಸ್ಥೆಗಳು ಅಂದರೆ ಐ ಎಮ್ ಡಿ ದೆಹಲಿ ಅಂದರೆ ಭಾರತೀಯ ಹವಾಮಾನ ಇಲಾಖೆ ದೆಹಲಿಯಲ್ಲಿದೆ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಪುಣೆಯಲ್ಲಿದೆ ಮಧ್ಯಮ ಶ್ರೇಣಿಯ ಹವಾಮಾನ ಮುನ್ಸೂಚನೆಯ ರಾಷ್ಟ್ರೀಯ ಕೇಂದ್ರ ನೊಯಿಡಾದಲ್ಲಿದೆ ಈ ಮೂರು ಸಂಸ್ಥೆಗಳು ಮಿಷನ್ ಮೌಸಮ್ನ ಕಾರ್ಯಗತಗೊಳಿಸಲು ಪ್ರಧಾನ ಸಂಸ್ಥೆಗಳಾಗಿವೆ ನೋಡಲ್ ಏಜೆನ್ಸಿ ಕೇಂದ್ರ ಭೂವಿಜ್ಞಾನ ಸಚಿವಾಲಯ ಕಾರ್ಯಗತಗೊಳಿಸುವ ಸಂಸ್ಥೆಗಳು ಐ ಎಮ್ ಡಿ ಉಷ್ಣ ಹವಾಮಾನ ಸಂಸ್ಥೆ ಹವಾಮಾನ ಮುನ್ಸೂಚನೆಯ ರಾಷ್ಟ್ರೀಯ ಕೇಂದ್ರ ಈ ಮೂರು ಕೂಡ ಮಿಷನ್ ಮೌಸಮ್ನ ಅವಧಿ ಮತ್ತು ವೆಚ್ಚ ನೋಡಿ ಎರಡು ವರ್ಷಗಳ ಅವಧಿಯಲ್ಲಿದೆ ಎರಡು ಸಾವಿರ ಕೋಟಿ ರೂಪಾಯಿ ಇದಕ್ಕಾಗಿ ಮೀಸಲಿಡಲಾಗಿದೆ ಸೊ ಹಾಗಾದರೆ ಈ ಮಿಷನ್ನ ಏನು ವಾಯುಮಂಡಲದ ವಿಜ್ಞಾನದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಹೆಚ್ಚಿಸಲು ವಿಶೇಷವಾಗಿ ಹವಾಮಾನ ಕಣ್ಗಾವಲು ಮಾಡೆಲಿಂಗ್ ಮುನ್ಸೂಚನೆ ಮತ್ತು ನಿರ್ವಹಣೆಗಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಕೈಗೊಳ್ಳುತ್ತದೆ ಮಾನ್ಸೂನ್ ಮುನ್ಸೂಚನೆಗಳು ಗಾಳಿಯ ಗುಣಮಟ್ಟಕ್ಕಾಗಿ ಎಚ್ಚರಿಕೆಗಳು ವಿಪರೀತ ಹವಾಮಾನ ಘಟನೆಗಳು ಚಂಡಮಾರುತಗಳು ಇತ್ಯಾದಿಗಳಂತಹ ಹವಾಮಾನ ಸಂಬಂಧಿತ ವಿದ್ಯಮಾನಗಳನ್ನು ಹೆಚ್ಚಿನ ನಿಖರತೆಯೊಂದಿಗೆ ಊಹಿಸಲು ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಯ ಆ ತಂತ್ರಜ್ಞಾನದ ಬಳಕೆಗೆ ಸಂಬಂಧಪಟ್ಟಿದೆ ಅಂದರೆ ಹೆಚ್ಚಿನ ಪ್ರಮಾಣದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕೃತಕ ಅಂದರೆ ಕಲಿಕೆ ತಂತ್ರಜ್ಞಾನದ ಬಳಕೆಯನ್ನು ಈ ಮೇಲಿನ ವ್ಯವಸ್ಥೆಗಳಲ್ಲಿ ಅಭಿವೃದ್ಧಿಪಡಿಸುತ್ತದೆ ನೆಕ್ಸ್ಟ್ ಏಳನೇ ಕ್ವಶನ್ ನೋಡೋಣ ರಂಗೀನ್ ಮಚ್ಲಿ ಎಂಬ ಹೊಸ ಮೊಬೈಲ್ ಅಪ್ಲಿಕೇಶನನ್ನು ಕೇಂದ್ರ ಸಚಿವ ಶ್ರೀ ರಾಜೀವ್ ರಂಜನ್ ಬಿಡುಗಡೆ ಮಾಡಿದರು ಹಾಗಾದರೆ ಈ ಮೊಬೈಲ್ ಅಪ್ಲಿಕೇಶನ್ನ ಉದ್ದೇಶವೇನು ರಂಗೀನ್ ಮಚ್ಲಿ ಸರಿಯಾದಂಥ ಉತ್ತರವನ್ನು ಗಮನಿಸಿದ ಸ್ನೇಹಿತರೆ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಅಲಂಕಾರಿಕ ಮೀನುಗಾರಿಕೆ ವಲಯವನ್ನು ಬೆಂಬಲಿಸುವುದಾಗಿದೆ ನೋಡಿ ಅಲಂಕಾರಿಕ ಮೀನುಗಾರಿಕೆ ವಲಯ ಸೊ ಅಂದರೆ ನೋಡಿ ಆ ಬುಕೆಯಲ್ಲಿ ಮೀನನ್ನು ಸಾಕುವುದಾಗಿರ್ಬೋದು ವಿಶಿಷ್ಟವಾಗಿರತಕ್ಕಂಥ ಅಲಂಕಾರಿಕ ಮೀನಿನ ವಲಯವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದಲೇ ಸರ್ಕಾರ ಈ ರಂಗೀನ್ ಮಚ್ಲಿ ಎಂಬತಕ್ಕಂಥ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಡೀಟೇಲ್ಸನ್ನು ನೋಡೋಣ ಪ್ರಜಾವಣಿ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಅಲಂಕಾರಿಕ ಮೀನುಗಾರಿಕೆ ಕುರಿತ ಆ್ಯಪ್ ಬಿಡುಗಡೆಯಾಗಿದೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ನೋಡಿ ಅದರ ಹೆಸರು ರಂಗೀನ್ ಮಚ್ಲಿ ಅಂತ ಕರಿತೀವಿ ಸೊ ಇದರ ಉದ್ದೇಶ ಗಮನಿಸಿ ಅಲಂಕಾರಿಕ ಮೀನುಗಾರಿಕೆ ಅವಲವನ್ನು ಬೆಂಬಲಿಸುವುದಾಗಿದೆ ಸೊ ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂದರೆ ಪಿ ಎಮ್ ಎಮ್ ಎಸ್ ವೈನ ಭಾಗವಾಗಿದೆ ದೇಶದಲ್ಲಿ ಮೀನು ಸಾಕಣೆ ಮತ್ತು ಜಲಚರಗಳನ್ನು ಬೆಳೆಯಲು ಸಹಾಯ ಮಾಡುವ ಯೋಜನೆ ಇದಾಗಿದೆ ಅಪ್ಲಿಕೇಶನ್ನ ಉದ್ದೇಶ ನೋಡಿ ಅಲಂಕಾರಿಕ ಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಜನರ ಅಗತ್ಯತೆಗಳನ್ನು ಪೂರೈಸಲು ಈ ಅಪ್ಲಿಕೇಶನನ್ನು ವಿನ್ಯಾಸಗೊಳಿಸಲಾಗಿದೆ ಓಕೆ ಅದನ್ನು ನಾವು ಅಕ್ವೇರಿಯಂ ಅಂಗಡಿ ಮಾಲೀಕರು ಮತ್ತು ಮೀನು ಕೃಷಿಕರಿಗೆ ಹೆಚ್ಚಾಗಿ ಇದರಿಂದ ಉಪಯೋಗವಾಗಲಿದೆ ನೆಕ್ಸ್ಟ್ ಎಂಟನೇ ಕ್ವಶನ್ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯು ಇದೇ ಮೊದಲ ಬಾರಿಗೆ ಖಾಸಗಿಯಾಗಿ ಆಯೋಜಿಸಲಾಗಿದ್ದ ವಿಶ್ವದ ಮೊದಲ ಬಾಹ್ಯಾಕಾಶ ನಡಿಗೆಯು ಯಶಸ್ವಿಯಾಗಿದೆ ನೋಡಿ ವರ್ಲ್ಡ್ ಫಸ್ಟ್ ಸ್ಪೇಸ್ ವಾಕ್ ಅಂತ ಕರಿತೀವಿ ಹಾಗಾದರೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ಮೊಟ್ಟ ಮೊದಲ ಬಾರಿಗೆ ಖಾಸಗಿಯಾಗಿ ಆಯೋಜಿಸಿದೆ ಗಮನಿಸಬೇಕು ಖಾಸಗಿಯಾಗಿ ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಯಾವುದೇ ಸರ್ಕಾರಿ ಪ್ರೇರಿತವಲ್ಲ ಖಾಸಗಿಯಾಗಿ ಆಯೋಜಿಸಲಾಗಿದ್ದ ಒಂದು ಕಂಪನಿ ಆ ಒಂದು ಕಾರ್ಯಕ್ರಮದ ಹೆಸರೇನೆಂದರೆ ವಿಶ್ವದ ಮೊದಲ ಬಾಹ್ಯಾಕಾಶ ನಡಿಗೆ ಕಾರ್ಯಕ್ರಮ ಇದು ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಯಾವುದು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ ನೋಡಿ ಆಪ್ಷನನ್ನು ಗಮನಿಸಿ ಸರಿಯಾಗಿರತಕ್ಕಂಥ ಉತ್ತರ ಎಕ್ಸ್ ಈ ಎಕ್ಸ್ ಸಂಸ್ಥೆ ವರ್ಲ್ಡ್ಸ್ ಫಸ್ಟ್ ಸ್ಪೇಸ್ ವಾಕ್ ಎಂಬತಕ್ಕಂಥ ಕಾರ್ಯಕ್ರಮದಡಿ ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಡಿಗೆ ಯಶಸ್ವಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಡೀಟೇಲ್ಸನ್ನು ಸ್ಪೇಸ್ ಎಕ್ಸ್ನಿಂದ ಅಂದರೆ ಎಕ್ಸ್ನ ಪೊಲಾರಿಸ್ ಡೌನ್ ಮಿಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗೋ ಪೊಲಾರಿಸ್ ಡಾನ್ ಮಿಷನ್ ಅಂತ ಕರೀತಾರೆ ಸೊ ಸ್ಪೇಸ್ ಎಕ್ಸ್ನ ಒಂದು ಮಿಷನ್ ಇದು ಪೊಲಾರಿಸ್ ಡಾನ್ ಮಿಷನ್ ಎಂಬುದು ಈ ಒಂದು ಡಾನ್ ಮಿಷನ್ ಹಮ್ಮಿಕೊಂಡಿದ್ದಂತಹ ಬಾಹ್ಯಾಕಾಶ ನಡಿಗೆ ಯಶಸ್ವಿಯಾಗಿದ್ದು ಗಗನಯಾತ್ರಿಗಳು ಅಂತರಿಕ್ಷದಲ್ಲಿ ಓಡಾಟ ನಡೆಸಿದ್ದಾರೆ ಬಿಲನೇರ್ ಆಗಿರತಕ್ಕಂಥ ಜೆರೆಡ್ ಐಸಕ್ಮನ್ ಈ ಹೆಸರು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಜೆರೆಡ್ ಐಸಕ್ಮನ್ ಖಾಸಗಿ ಬಾಹ್ಯಾಕಾಶ ನಡಿಗೆಯಲ್ಲಿ ಭಾಗವಹಿಸಿದಂತಹ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇವರ ಜೊತೆಗೆ ಸ್ಪೇಸ್ ಎಕ್ಸ್ ಎಂಜಿನಿಯರ್ ಆಗಿರತಕ್ಕಂಥ ಸಾರಾ ಗಿಲ್ಲಿಸ್ ಕೂಡ ಅಂತರಿಕ್ಷ ನಡಿಗೆ ಮಾಡಿದ್ದಾರೆ ನೋಡಿ ಜೆರೆಡ್ ಐಸಕ್ಮನ್ ಮತ್ತು ಸಾರಾ ಗಿಲ್ಲಿಸ್ ಇಂಪಾರ್ಟೆಂಟ್ ಅಲ್ಲಿ ಬಿಲೇನರ್ ಆಗಿರತಕ್ಕಂಥ ಜೆರೇಡ ಐಸಕ್ಮನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಖಾಸಗಿಯಾಗಿ ಬಾಹ್ಯಾಕಾಶ ನಡಿಯಲ್ಲಿ ನಡೆದಂತಹ ಮೊಟ್ಟ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಅಮೆರಿಕದ ಉದ್ಯಮಿಯಾಗಿರತಕ್ಕಂಥ ಎಲನ್ ಒಡೆತನದ ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ಸಂಸ್ಥೆಯು ಮಂಗಳವಾರ ಪೊಲಾರಿಸ್ ಡಾನ್ ಮಿಷನ್ ಫ್ಲೋರೆಡಾದಿಂದ ಯಶಸ್ವಿಗೆ ಉಡಾವಣೆ ಮಾಡಲಾಗಿತ್ತು ಈ ಮೂಲಕ ಇದೇ ಮೊದಲ ಬಾರಿಗೆ ಖಾಸಗಿಯಾಗಿ ಆಯೋಜಿಸಲಾಗಿದ್ದ ವಿಶ್ವದ ಮೊದಲ ಬಾಹ್ಯಾಕಾಶ ನಡಿಗೆಯು ಯಶಸ್ವಿಯಾಗಿದೆ ಎಕ್ಸ್ ಆಯೋಜಿಸಿದ್ದ ಈ ಬಾಹ್ಯಾಕಾಶ ನಡಿಗೆ ಯೋಜನೆಯಲ್ಲಿ ಅದರ ಸಿಬ್ಬಂದಿ ಸೇರಿ ನಾಲ್ವರು ಗಗನ ನವಿಕೆಯಲ್ಲಿ ಬಾಹ್ಯಾಕಾಶ ತಲುಪಿದರು ಭೂಮಿಯಿಂದ ಸುಮಾರು ಏಳ್ನೂರ ನಲವತ್ತು ಕಿಲೋಮೀಟರ್ ದೂರದ ಕಕ್ಷೆಯಲ್ಲಿ ಬಾಹ್ಯಾಕಾಶ ನಡಿಗೆ ಯಶಸ್ವಿಯಾಗಿ ನಡೆಯಿತು ಒಂಬತ್ತನೇ ಕ್ವಶನ್ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಅಭಿವೃದ್ಧಿಪಡಿಸಿದ ವಿಶ್ವದ ಮೊಟ್ಟ ಮೊದಲ ಏಕೈಕ ಎಂಪಾಕ್ಸ್ ಲಸಿಕೆ ಸೊ ಆ ಲಸಿಕೆ ಹೆಸರು ಗಮನಿಸಿ ಎಂ ವಿ ಎ ಬಿನ್ ಅಂತ ಕರಿತೀವಿ ಎಂ ವಿ ಎ ಬಿನ್ ಅನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ತುರ್ತು ಅನುಮತಿ ನೀಡಿದೆ ಅಂದರೆ ಡಬ್ಲ್ಯೂ ಎಚ್ ಒ ಇದನ್ನು ಅನುಮತಿ ನೀಡಿದೆ ಇದು ವಿಶ್ವದ ಮೊಟ್ಟ ಮೊದಲ ಏಕೈಕ ಎಂಪಾಕ್ಸ್ ಲಸಿಕೆಯಾಗಿದೆ ಅಂದರೆ ಪಾಕ್ಸ್ ಲಸಿಕೆಯಾಗಿದೆ ಸೊ ಡಬ್ಲ್ಯೂ ಎಚ್ ಓ ಇದನ್ನು ರೀಸೆಂಟ್ಲಿ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಯಾವ ದೇಶ ಅದನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ತಾರೆ ಸ್ವೀಡನ್ ದೇಶ ಅಭಿವೃದ್ಧಿಪಡಿಸಿದೆ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಡೀಟೇಲ್ಸನ್ನು ನಾವು ತಿಳ್ಕೊಳೋಣ ಎಂಪಾಕ್ಸ್ ಮಂಕಿ ಮಂಕಿಪಾಕ್ಸ್ ಲಸಿಕೆ ಆಫ್ರಿಕಾ ಖಂಡ ಸೇರಿದಂತೆ ಜಗತ್ತಿನ ನೂರಾರು ದೇಶಗಳನ್ನು ಕಾಡುತ್ತಿರುವ ಹಾಗೂ ಭಾರತಕ್ಕೂ ಇತ್ತೀಚೆಗೆ ಪುನಃ ಕಾಲಿಟ್ಟಿರುವ ಮಾರಕ ಮಂಕಿಪಾಕ್ಸ್ ರೋಗಕ್ಕೆ ಕೊನೆಗೂ ಲಸಿಕೆ ಬಂದಿದೆ ಡೆನ್ಮಾರ್ಕ್ನ ಬವೇರಿಯನ್ ನೋರ್ಡಿಕ್ ಎಂಬ ಕಂಪನಿ ಗಮನಿಸಿ ಬವೇರಿಯನ್ ನೋರ್ಡಿಕ್ ಎಂಬ ಕಂಪನಿಯು ಎ ಎಂ ವಿ ಎ ಬಿನ್ ಬಿ ಎನ್ ಹೆಸರಿನ ಎಂಪಾಕ್ಸ್ ಲಸಿಕೆ ಬಿಡುಗಡೆ ಮಾಡಿದ್ದು ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಅನುಮತಿಯನ್ನು ನೀಡಿದೆ ಹಾಗಾದರೆ ಈ ಲಸಿಕೆಯ ಕುರಿತು ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳೋಣ ಸೊ ಲಸಿಕೆಯ ಪೂರ್ಣ ರೂಪ ಏನು ಅಂತ ಕೇಳ್ತಾರೆ ಮಾರ್ಪಡಿಸಿದ ವ್ಯಾಕ್ಸಿನಿಯ ಅಂಕಾರ ಅಂತ ಕರಿತೀವಿ ಅಂದರೆ ನೋಡಿ ಮಾಡಿಫೈಡ್ ವ್ಯಾಕ್ಸಿನಿಯ ಅಂಕಾರ ಸೊ ಬವೇರಿಯನ್ ನಾರ್ಡಿಕ್ ಬವೇರಿಯನ್ ನಾರ್ಡಿಕ್ ಎಂಬುದು ಅಂದರೆ ಬಿ ಎನ್ ಎಂಬುದು ಆ ಸಂಸ್ಥೆಯ ಹೆಸರಾಗಿದೆ ಎಂ ವಿ ಎ ಮಾಡಿಫೈಡ್ ವ್ಯಾಕ್ಸಿನಿಯಾ ಅಂಕಾರ ಬವೇರಿಯನ್ ನಾರ್ಡಿಕ್ ಎಂಬುದು ಇದರ ಸಂಪೂರ್ಣ ವಿಶ್ವತ ರೂಪವಾಗಿದೆ ಡೆನ್ಮಾರ್ಕ್ ಮೂಲದ ಬವೇರಿಯನ್ ನಾರ್ಡಿಕ್ ಸಂಸ್ಥೆ ಇದನ್ನು ತಯಾರಿಸಿದೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜೆನಿಯೋಸ್ ಎಂದು ಕರೆಯಲ್ಪಡುವ ಬವೇರಿಯನ್ ನಾರ್ಡಿಕ್ ಲಸಿಕೆಯನ್ನು ಮೂಲತಃ ಸಿಡುಬು ಒಡೆತ ಅಂದರೆ ಸಿಡುಬು ರೋಗಕ್ಕೆ ಸಿಡುಬು ಯಾರಿಗೆ ಒಡೆತ ಆಗಿರುತ್ತೋ ಅಂದರೆ ಸಿಡುಬು ಅಂತಕ್ಕಂಥ ಒಂದು ಒಡೆತ ಅಂತ ರೋಗ ಅದು ಸೊ ಆ ಒಂದು ಯಾರಿಗೆ ಸಿಡುಬು ರೋಗ ಹೊಡೆತ ಕೊಟ್ಟಿರುತ್ತೋ ಅವರಿಗೆ ಕೊಡಲಿಕ್ಕೆ ಅಮೇರಿಕಾ ಈ ಜೆನಿಯೋಸ್ ಎಂಬ ಹೆಸರಿನೊಂದಿಗೆ ಈ ಲಸಿಕೆಯನ್ನು ಬಳಸ್ತಾ ಇದೆ ಇದು ಸಾಂಬವ್ಯ ಆಂಟಿನಿಯೋ ಪ್ಲಾಸ್ಟಿಕ್ ಚಟುವಟಿಕೆಯೊಂದಿಗೆ ಸಿಡುಬು ಮಂಕಿಪಾಕ್ಸ್ ತಡೆಗಟ್ಟುವಿಕೆಗಾಗಿ ಬಳಸಲಾಗುತ್ತದೆ ನೋಡಿ ಈ ಲಸಿಕೆಯನ್ನು ಕೊರೋನಾ ವೈರಸ್ನಂತೆ ಎರಡು ಡೋಸ್ಗಳಲ್ಲಿ ನೀಡಲಾಗುತ್ತದೆ ನೋಡಿ ಎರಡು ಡೋಸ್ಗಳಲ್ಲಿ ಓಕೆ ಕೊರೋನಾ ವೈರಸ್ಗೆ ಹಿಂಗೆ ವ್ಯಾಕ್ಸಿನನ್ನು ಎರಡು ಡೋಸ್ಗಳಲ್ಲಿ ನೀಡಲಾಗ್ತಾ ಇತ್ತು ಇದನ್ನು ಕೂಡ ಎರಡು ಡೋಸ್ಗಳಲ್ಲಿ ನೀಡಲಾಗುತ್ತದೆ ಡಬ್ಲ್ಯೂ ಪ್ರಕಾರ ಒಡ್ಡಿಕೊಳ್ಳುವ ಮೊದಲು ನೀಡಲಾದ ಒಂದು ಡೋಸ್ ಎಂ ವಿ ಎ ಬಿನ್ ಲಸಿಕೆಯು ಎಂಪಾಕ್ಸನ್ನು ತಡೆಗಟ್ಟುವಲ್ಲಿ ಅಂದಾಜು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಪರಿಣಾಮಕತ್ವವನ್ನು ಹೊಂದಿದೆ ಎರಡು ಡೋಸ್ ವೇಳೆಗೆ ಎಂಬತ್ತೆರಡು ಪರ್ಸೆಂಟ್ ಹೆಚ್ಚಿಸ್ತದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಯೂರ್ ಮಾಡಲ್ಲ ಎಂಬುದು ನೆನಪಿರಬೇಕು ಹತ್ತನೇ ಕ್ವಶನ್ ನೋಡಿ ಇತ್ತೀಚೆಗೆ ಕರ್ನಾಟಕದ ಕೆಳಗಿನ ಯಾವ ಅಕಾಡೆಮಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ ಸರಿಯಾದಂಥ ಉತ್ತರ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ನೋಡಿ ಸಂಗೀತ ನೃತ್ಯ ಅಕಾಡೆಮಿ ಏನಿದೆ ಪ್ರತಿ ವರ್ಷ ಕರ್ನಾಟಕದ ಅಂದರೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ನೀಡುತ್ತದೆ ಈ ವರ್ಷ ಘೋಷಣೆ ಮಾಡಿದೆ ನೋಡಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಪ್ರಕಟ ಮಾಡಿದೆ ಅಂದರೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಈ ಪ್ರಶಸ್ತಿಗೆ ಕುಮಾರಧಾಸ್ ಅಂಬಯ್ಯ ಎಂಬತಕ್ಕಂಥವರು ಆಯ್ಕೆಯಾಗಿದ್ದಾರೆ ಓಕೆ ಸೊ ಯಾರಿಗೆಲ್ಲ ಪ್ರಶಸ್ತಿ ಲಭಿಸಿದೆ ಎಂಬುದು ಗಮನಿಸಬೇಕು ನೀವು ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಓಕೆ ಸೊ ಹದಿನೈದು ಕಲಾವಿದರು ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ತಲಾ ಐವತ್ತು ಸಾವಿರ ಮತ್ತು ವಾರ್ಷಿಕ ಪ್ರಶಸ್ತಿ ತಲಾ ಇಪ್ಪತ್ತೈದು ಸಾವಿರ ನಗದು ಬಹುಮಾನವನ್ನು ಹೊಂದಿದೆ ಹನ್ನೊಂದನೇ ಕ್ವೆಶನ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾವ ಸಚಿವಾಲಯದಿಂದ ಜಾರಿಗೊಳಿಸಲಾಗಿದೆ ನೋಡಿ ಪಿ ಎಂ ಜಿ ಎಸ್ ವೈ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಯಾಕೆ ಸುದ್ದಿಯಲ್ಲಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕೇಂದ್ರ ಸಚಿವ ಸಂಪುಟ ಏನು ಮಾಡಿದೆ ಪಿ ಎಮ್ ಜಿ ಎಸ್ ವೈನ ನಾಲ್ಕನೇ ಹಂತವನ್ನು ಅನುಮೋದಿಸಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ನೋಡಿ ನಾಲ್ಕನೇ ಹಂತವನ್ನು ಅನುಮೋದಿಸಿದೆ ಇದನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಜಾರಿಗೊಳಿಸಿದೆ ಇದು ಬಡತನ ಕಡಿಮೆ ಮಾಡಲು ಎಲ್ಲ ಹವಾಮಾನ ರಸ್ತೆಗಳೊಂದಿಗೆ ಗ್ರಾಮೀಣ ಪ್ರದೇಶಗಳನ್ನು ಸಂಪರ್ಕಿಸಲು ಡಿಶೆಂಬರ್ ಇಪ್ಪತ್ತೈದು ಎರಡು ಸಾವಿರನೇ ಎಂದು ಪ್ರಾರಂಭಿಸಲಾಗಿದೆ ನೋಡಿ ಇಲ್ಲಿ ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು ಬಡತನವನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಉತ್ತಮ ರಸ್ತೆಗಳಿಗೆ ಗ್ರಾಮೀಣ ರಸ್ತೆಗಳನ್ನು ಸಂಪರ್ಕಿಸುವ ಒಂದು ಯೋಜನೆ ಅಂದರೆ ದೊಡ್ಡ ದೊಡ್ಡ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ರಾಜ್ಯ ಹೆದ್ದಾರಿಗಳಾಗಿರ್ಬೋದು ಜಿಲ್ಲಾ ರಸ್ತೆಗಳು ಏನಿರ್ತವೆ ಆ ರಸ್ತೆಗಳಿಗೆ ಗ್ರಾಮೀಣ ರಸ್ತೆಗಳನ್ನು ಜಾಯಿಂಟ್ ಮಾಡಿ ಸೊ ಅವರ ಬಡತನ ಮಟ್ಟವನ್ನು ಅಂದರೆ ಹೆಚ್ಚಿನ ಉದ್ಯೋಗ ಆಗಿರ್ಬೋದು ಮತ್ತು ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟು ಅವ ಬಡತನವನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿಯೇ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರನೇ ಇಸ್ವಿ ಎಂದು ಇದನ್ನು ಜಾರಿಗೆ ತರಲಾಗಿದೆ ಈ ಒಂದು ಪಿ ಎಮ್ ಜಿ ಎಸ್ ವೈ ಈಗ ಫೋರ್ ಏನಿದೆ ಐದು ವರ್ಷಗಳವರೆಗೆ ಮುಂದುವರಿಯಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಮುಂದುವರಿಯಲಿದೆ ಪಾಯಿಂಟನ್ನು ಗಮನಿಸಬೇಕು ಐದು ವರ್ಷಕ್ಕೆ ವಿಸ್ತರಿಸಿದೆ ಹಾಗಾದರೆ ಎಲ್ಲಿ ನೀವು ಗಮನಿಸಬೇಕು ಹಾಗಾದರೆ ಕೇಳಬಹುದು ನಿಮಗೆ ಡೈರೆಕ್ಟಾಗಿ ಕ್ವಶನ್ನು ಪಿ ಎಮ್ ಜಿ ಎಸ್ ವೈನ ಮುಂದಿನ ಎಲ್ಲಿಯವರೆಗೆ ವಿಸ್ತರಿಸಲಾಗಿದೆ ಅಂತ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ವಿಸ್ತರಿಸಿರ್ತಕ್ಕಂಥದ್ದು ಟು ತೌಸಂಡ್ ಟ್ವೆಂಟಿ ನೈನ್ ಟೋಟಲಾಗಿ ಎಷ್ಟು ಅಮೌಂಟನ್ನು ಮೀಸಲಿಡಲಾಗಿದೆ ಏಕೆ ಅಂತ ಕೇಳಿದ್ರೆ ಎಪ್ಪತ್ತು ಸಾವಿರದ ಒನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಂಚಿಕೊಳ್ಳಲಿವೆ ಇದನ್ನು ಇಪ್ಪತ್ತೈದು ಸಾವಿರ ಸಂಪರ್ಕವಿಲ್ಲದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲು ಅರವತ್ತೆರಡು ಸಾವಿರದ ಐನೂರು ಕಿಲೋಮೀಟರ್ ರಸ್ತೆಗಳನ್ನು ನಿರ್ಮಿಸಿ ಮೇಲ್ದರ್ಜೆಗೇರಿಸುವ ಗುರಿಯನ್ನು ಹೊಂದಲಾಗಿದೆ ಸೊ ಇಲ್ಲಿ ತುಂಬನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟ್ ಇದೆ ಸ್ನೇಹಿತರೆ ಗಮನಿಸಬೇಕು ಇಪ್ಪತ್ತೈದು ಸಾವಿರ ಸಂಪರ್ಕವಿಲ್ಲದ ಗ್ರಾಮಗಳು ನೋಡಿ ಸಂಪರ್ಕವಿಲ್ಲದೆ ಇರತಕ್ಕಂಥ ಗ್ರಾಮಗಳು ಇಪ್ಪತ್ತೈದು ಸಾವಿರ ಇದ್ದಾವೆ ಸೊ ಅವುಕ್ಕೆ ಟೋಟಲಾಗಿ ಅರವತ್ತೆರಡು ಸಾವಿರದ ಐನೂರು ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಿ ಮೇಲ್ದರ್ಜಿಗೇರಿಸುವ ಗುರಿಯನ್ನು ಹೊಂದಿದೆ ಇಂದಿನ ಹಂತಗಳು ಮಾರುಕಟ್ಟೆಗಳು ಶಾಲೆಗಳು ಮತ್ತು ಆಸ್ಪತ್ರೆಗಳಿಗೆ ಪ್ರವೇಶವನ್ನು ಸುಧಾರಿಸಲು ಗ್ರಾಮೀಣ ರಸ್ತೆಗಳನ್ನು ಮೇಲ್ದರ್ಜೆಗೇರಿಸುವುದರ ಮೇಲೆ ಕೇಂದ್ರೀಕರಿಸಿದವು